ನಿಖಿಲ್ ಕುಮಾರ್ ಸ್ವಾಮಿ ವರ್ಷ ಸಿ ಪಿ ಯೋಗೇಶ್ವರ್ ಫೈಟಿಂಗ್ ಇದೆ ನಿಖಿಲ್ ಕುಮಾರ್ ಅವರೇ ಗೆಲ್ಲುವಂಗೆ ಇದೆ ಸೊ ಇದೆ ಮೇಡಮ್ ಅವರೇ ಹೆಂಗೆ ಗೆಲ್ತೀರ ಅಂದರೆ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಅಪ್ಪಾಜಿಯವರು ಹಿಂದುಳಿದರ್ಗದವ್ರನ್ನ ಎಲ್ಲರನ್ನೂ ಕೈಗೆತ್ಕೊಂಡು ಕಷ್ಟ ಸುಖ ನೋಡಿ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸ್ವಿಯಿಂದ ಅವರು ರಾಜಕಾರಣದಲ್ಲಿ ಪ್ರಧಾನಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ದೇವೇಗೌಡರು ಕಾರ್ಯನಿರ್ವಹಿಸಿಕೊಂಡು ನಮ್ಮ ಇಡೀ ನಮ್ಮ ಕರ್ನಾಟಕದಲ್ಲೇ ಹೆಸರು ತಗೊಂಡಿದ್ದಾರೆ ನಮ್ಮ ಅಪ್ಪಾಜಿ ದೇವೇಗೌಡರು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರೆ ಸರಿ ಆಯಿತು ಈಗ ಅದು ಅಲ್ಲದಲ್ಲೇ ನಮ್ಮ ಮುಖ್ಯಮಂತ್ರಿಗಳಾದಮೇಲೆ ಮಾಜಿ ಮುಖ್ಯಮಂತ್ರಿಗಳಾಗಿ ಸೆಂಟ್ರಲ್ಲಲ್ಲಿ ಅವರು ಆಗಿದ್ದಾರೆ ಆ ಕಾರಣದಿಂದ ನಮ್ಮವರು ಒಳ್ಳೊಳ್ಳೆ ಕೆಲಸ ಮಾಡಿದರೆ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಒಳ್ಳೊಳ್ಳೆ ಡ್ಯಾಮ್ಗಳು ಕಟ್ಟಿದ್ದಾರೆ ಆ ಒಂದು ಇದರಿಂದ ನಮಗೆ ಕುಮಾರಣ್ಣವರು ಗೆಲ್ತಾರೆ ಅಂತ ಇದ್ದೀವಿ ನಾವು ಮಧುಗಿರಿ ತಾಲ್ಲೂಕು ಆ ಕಡೆ ಲಿಖಿನ್ ಕುಮಾರ ಲಿಖಿನ್ ಕುಮಾರು ಗೆಲ್ಲೇ ಗೆಲ್ತಾರೆ ಅಂತ ನಾನು ಹೇಳಬಲ್ಲೆ ಯಾಕೆ ಸಿ ಪಿ ಯೋಗೇಶ್ವರ ಅವ್ರಿಗೂ ಕೂಡ ಅವ್ರದ್ದೇ ವರ್ಚಸ್ ಯೋಗೇಶ್ವರು ಅವರು ಎರಡು ಸರಿ ಮೂರು ಸರಿ ಆ ಪಕ್ಷದಿಂದ ಈ ಪಕ್ಷದಿಂದ ಆ ಪಕ್ಷಕ್ಕೆ ಹಾರಾಡಿಕೊಂಡು ಹಕ್ಕಿ ಪಕ್ಷದಲ್ಲಿ ಆ ಮರ ಈ ಮರ ಹೆಂಗ್ ತಿರುಗಾಡಿತ್ತೋ ಆ ಥರ ತಿರುಗಾಡೋದ್ರಿಂದ ಅವ್ರು ಗೆಲ್ಲೋದಿಲ್ಲ ಅಂತ ನನಗೆ ಅವ್ರ ಅಭಿ ಅವ್ರ ಮೇಲೆ ಅಭಿಪ್ರಾಯನೇ ಇಲ್ಲ ಗೆಲ್ಲಲ್ಲ ಅಂತ ನನ್ನ ತೀರ್ಮಾನ ನಿಖಿಲ್ ಕುಮಾರ್ ಸ್ವಾಮಿ ವರ್ಸ್ ಸಿ ಯೋಗೇಶ್ವರ್ ಹೆಂಗಿರುತ್ತೆ ಸರ್ ಫೈಟ್ ಫುಲ್ ಫೈಟ್ ಐತೆ ಮೇಡಮ್ ನಿಖಿಲ್ ಕುಮಾರ್ ಸ್ವಾಮಿ ಇಪ್ಪತ್ತೈದು ಸಾವಿರ ಲೀಡಲ್ಲಿ ಗೆಲ್ತಾರೆ ಸಿ ಪಿ ಯೋಗೇಶ್ವರ್ ಅವ್ರು ಯಾಕೆ ಗೆಲ್ಲಲ್ವಾ ಏನೋ ಅದಕ್ಕೂ ನಮ್ಮ ಮನಸ್ಸಿಗೆ ನಮ್ಮ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ತಾರೆ ಕಾಂಗ್ರೆಸ್ ನ ಏನಾದರೂ ವರ್ಕೌಟ್ ಆಗುತ್ತೆ ಇಲ್ಲ ಮೇಡಮ್ ವರ್ಕೌಟ್ ಆಗೋದಿಲ್ಲ ಹೇಳ್ತೀರಾ ಹೇಳ್ತಾ ಇದ್ದೀವಿ ಹೋಗಿ ಅಲ್ಲೇ ಹಂಗೈತಿ ವಕ್ಫ್ ಆಸ್ತಿ ಒಂದು ಗಲಾಟೆ ಇರ್ಬೋದು ಅದೇನಾದ್ರು ಕಾಂಗ್ರೆಸ್ಗೆ ಮೈನಸ್ ಆಗುತ್ತೆ ಕಾಂಗ್ರೆಸ್ಗೆ ವಕ್ ಹೊಕ್ಬೋರ್ಡ್ಗೆ ಅವರು ಅದನ್ನು ಮಾಡಿರೋದು ತಪ್ಪಾಗಿ ಕಾಣುತ್ತೆ ನನಗೆ ಹೊಕ್ಕಬರ್ಡು ಅಂದರೆ ನಮ್ಮ ಹಿಂದೂ ಸಮಾಜದವ್ರದ್ದು ಎಲ್ಲಾರ್ದು ಹಕ್ಕಿರುತ್ತೆ ಅದರಲ್ಲಿ ನಮ್ಮ ಆಸ್ತಿಗಳನ್ನ ಹೊಕ್ಕಬರ್ಡ್ಗೆ ಸೇರಿಸ್ತಾ ಇರೋದು ಕಾಂಗ್ರೆಸ್ ಪಕ್ಷದವ್ರದ್ದು ತಪ್ಪು ಅಂತ ನಾನು ಹೇಳ್ತಿದ್ದೀನಿ ನನ್ನ ಹೆಸರು ನರಸಿಂಹಣ್ಣ ಮದಗಿರಿ ತಾಲೂಕು ಹೊಸಹಳ್ಳಿ ಅಂತ ನಮ್ಮೂರು ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಸುಮಾರು ನಮ್ಮ ಲಿಖಿನ್ ಸ್ವಾಮಿ ಅವರು ಒಂದು ಇಪ್ಪತ್ತೈದರಿಂದ ಒಂದು ನಲ್ವತ್ತು ಸಾವಿರದ ಅಂತರದಲ್ಲಿ ಗೆಲ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್